ಸೊ ವೀಕ್ಷಕರೇ, ಎಲ್ಲರೂ ಕೂಡ ತುಂಬ ನಿರೀಕ್ಷೆ ಇಟ್ಕೊಂಡು ಕಾಯ್ತಿದ್ವಿ. ಕೊನೆಗೂ ದೀಪಾವಳಿಗೆ ಈಗ ದರ್ಶನ್ ಅವರು ಬಿಡುಗಡೆ ಆಗಿದ್ದಾರೆ. ಸೊ ಇದು ಹಬ್ಬ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಅಂತೂ ಇಂತೂ ದರ್ಶನ್ ಅವರಿಗೆ 6 ವಾರಗಳ ಕಾಲ ಬೇಲಾಗಿದೆ. ಅಂದರೆ ಬರೋಬ್ಬರಿ 1.5 ತಿಂಗಳಷ್ಟು ಇವಾಗ ಅವ್ರಿಗೆ ಕಾಲಾವಕಾಶ ಸಿಕ್ಕಿದೆ. ಸೊ ವೀಕ್ಷಕರೇ, ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ಆರೋಗ್ಯ ದೃಷ್ಟಿ ಸರಿಯಿಲ್ಲ ಎನ್ನುವ ಕಾರಣಕ್ಕೆ ಮೆಡಿಕಲ್ ಬೇಲ್ ಮಂಜೂರನ್ನು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಮಂಜೂರು ಮಾಡಿದ್ದಾರೆ. ಇನ್ನು ದರ್ಶನ್ ಅವರು ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಕೂಡ ಪಡಿಬಹುದು. ಇನ್ನು ಅಡ್ಮಿಂಟ್ ಆಗಿ 1 ವಾರದಲ್ಲಿ ಅಲ್ಲಿ ಬಂದಿರೋ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ನೀಡಬೇಕಾಗಿದೆ. ಇನ್ನು ದರ್ಶನ್ ಅವರ ಆರೋಗ್ಯದಲ್ಲಿ ಯಾವ ರೀತಿ ಏರುಪೇರಾಗಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಇನ್ನು ದರ್ಶನ್ ಅವರಿಗೆ 6 ವಾರಗಳ ಕಾಲ ಬೇಲ್ ಆಗಿದ್ದರೂ ಕೂಡ ಹಲವಾರು ಕಂಡೀಷನ್ಗಳ ಮೇಲೆ ದರ್ಶನ್ ಅವರಿಗೆ ಬೇಲನ್ನು ನೀಡಲಾಗಿದೆ. ಮುಖ್ಯವಾಗಿ ದರ್ಶನ್ ಅವರ ಪಾಸ್ಪೋರ್ಟನ್ನು ನ್ಯಾಯಾಲಯಕ್ಕೆ ಸರೆಂಡರ್ ಮಾಡಬೇಕು ಎಂದು ಕಂಡೀಷನ್ನು ಹಾಕಿದ್ದಾರೆ. ಸೊ ವೀಕ್ಷಕರೇ, ಅಂತೂ ಇಂತೂ ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಅಂತ ದೊರೆತಿದೆ.